ದೊಡ್ಡ ದೊಡ್ಡ ರೋಗಗಳಿಗೂ ಔಷಧಿ ಸಿಗ್ತಿರೋ ಕಾಲದಲ್ಲೂ ಚಿಕ್ಕ ಚಿಕ್ಕ ವ್ಯಾಧಿಗಳಿಂದ ಸತ್ತೋಗ್ತಿರೋ ನಮ್ಮ ಮೂರು ಜನರನ್ನ ನೋಡಿ ನಮ್ಮ ತಂದೆ ತುಂಬ ನೋವು ಪಡ್ತಿದ್ರು. ನಾನಾ ಕಷ್ಟಗಳು ಪಟ್ಟು ಊರಿಗೆ ಡಾಕ್ಟರ್ಗಳನ್ನ ಕರ್ಕೊಂಡು ಬರ್ತಿದ್ರು. ಆದರೆ ಹಳ್ಳಿಗಳಲ್ಲಿ ದುಡ್ಡು ಸಿಗಲ್ಲ ಅಲ್ವಾ? ಡಾಕ್ಟರ್ಗಳು ಯಾರೂ ಇರ್ತಿರಲಿಲ್ಲ. ಆ ಉದ್ದೇಶದಿಂದನೇ ನನ್ನ ಡಾಕ್ಟರ್ ಮಾಡಿದ್ರು ನಮ್ಮ ತಂದೆ. ನನ್ನ ಓದೆಲ್ಲ ಮುಗಿಸ್ಕೊಂಡು ಊರಿಗೆ ಹೋದೆ. ಸಾಯಿಬಾಬಾ ವಿಭೂತಿ, ಎಲ್ಲ ಒಳ್ಳೇದಾಗುತ್ತೆ. ಹಚ್ಕೊಳಮ್ಮ. ಅಮ್ಮ ಚೆನ್ನಾಗಿದ್ಯಾ? ಏನೋ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಇಲ್ಲೇ ಇಟ್ಕೊಂಡು. ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ದೇ ಮೊದಲ ಮಗು ಹುಟ್ಟಬೇಕು. ಗಂಡು ಮಗು ಹುಟ್ಟಿದ್ರೆ ನಿಮ್ ಹೆಸರು ಇಡ್ತೀನಿ, ಹೆಣ್ಣು ಮಗು ಹುಟ್ಟಿದ್ರೆ ಅಮ್ಮ ಅವ್ರ ಹೆಸರು ಇಡ್ತೀನಿ. ಸ್ವಲ್ಪ ಓದ್ತಿರು, ನನ್ನ ಮಗ ಬಂದ್ಬಿಡ್ತಾನೆ. ನಮಸ್ತೆ. ನೋಡಿ ಅಡಿ ಅಂದ್ರೆ ಈ ಆಸ್ಪತ್ರೆನ ಪೂರ್ತಿ ಮಾಡಲ್ಲ ಅನ್ಕೊಂಡಿದ್ದೆ, ಕೊನೆಗೂ ಸಾಧ್ಯ ತೋರಿಸ್ಬಿಟ್ರಲ್ಲ. ದೊಡ್ಡ ಮಗ ಮನೆ ಹತ್ರ ಬಂದಿದ್ದಾನೆ, ನಿಮ್ಮನ್ನು ಕರೀತಾನೆ. ಹೇಳು. ಆಗಲ್ಲ, ನೀವೇ ಬರಬೇಕು. ಅಯ್ಯೋ ಅಪ್ಪ, ನಾನು ಹೇಳೋದು ನನ್ ಮಾತು ಕೇಳಪ್ಪ ಪ್ಲೀಸ್. ಈ ಹುಡುಗಿ ಯಾರು? ಈ ಹುಡುಗಿ ಕೌಸಲ್ಯ. ಓ, ಪ್ರೀತಿಸ್ತಾ ಇದೀರಲ್ವಾ? ಮದುವೆ ಮಾಡಿಸ್ತೀನಿ. ಏ ನೀನ್ ಬರ. ಪ್ಲೀಸ್ ಅಪ್ಪ, ಈ ಹುಡುಗಿ ನನ್ ಜೊತೆನೆ ಮೆಡಿಕಲ್ ಓದಿದ್ದು. ಇವ್ರ ಫ್ಯಾಮಿಲಿ ಎಲ್ಲ ಅಮೆರಿಕಲ್ಲೇ ಸೆಟ್ಲ್ ಆಗಿದೆ. ನಾನ್ ಕೂಡ ಇವಳನ್ನ ಮದ್ವೆ ಆದ್ಮೇಲೆ ಅಮೆರಿಕಲ್ಲೇ ಸೆಟ್ಲ್ ಆಗೋಣ ಅಂತ. ಅಮೆರಿಕಾನ? ಮತ್ತೆ ನಾವು ಕಳ್ಸೋರ ಆಸ್ಪತ್ರೆ? ನಂಗೆ ಗೊತ್ತಿಲ್ವಲ್ಲಪ್ಪ, ನೀವು ಹಾಸ್ಪಿಟಲ್ ಕಟ್ಸಿದ್ದೀರಾ ಅಂತ. ನಿನ್ ಕೆಲಸ ಮಾಡೋದಕ್ಕೊಂದು ಆಸ್ಪತ್ರೆ ಬೇಕಲ್ವಾ? ಅದಕ್ಕೆ ಕಣ ಕಟ್ಸಿರೋದು? ಅದಕ್ಕಂತಾನೆ ನಿನ್ನ ಡಾಕ್ಟರ್ ಓದಿಸಿರೋದು? ನನ್ ದುಡ್ಡು ಮಾತ್ರ ಅಲ್ಲ, ಗೌರ್ಮೆಂಟ್ ದುಡ್ಡು ಇದೆ, ಜನಗಳ ದುಡ್ಡು. ನೀನ್ ಡಾಕ್ಟರ್ ಆಗಿ ಈ ಜನಗಳ ಆರೋಗ್ಯ ನೋಡ್ಕೋತೀಯ ಅಂತ ಅಮೆರಿಕಾ ಅಂತಿದ್ಯಲ್ಲ ನೀನು. ಅಮೆರಿಕಾ ತುಂಬಾ ದೊಡ್ಡ ದೇಶ ಅಪ್ಪ, ಅಲ್ಲಿ ತುಂಬಾ ದೊಡ್ಡ ಅವಕಾಶಗಳಿದೆ, ಲಕ್ಷರಿ ಇದೆ, ಅಲ್ಲಿ ತುಂಬಾ ದುಡ್ಡು ಮಾಡಬಹುದು. ನಾನು ಅಲ್ಲಿ ಹೋದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀನಪ್ಪ. ನೀನ್ ದೊಡ್ಡ ಮನುಷ್ಯ ಆಗ್ತೀಯ ಕಣೋ. ಆದ್ರೆ ಈ ಊರ ಪರಿಸ್ಥಿತಿ? ಈ ಊರ? ಯಾರೋ ಒಬ್ಬ ಕಾಂಪೌಂಡರ್ ಕೂಡ ಸಾಕಾಗ್ತಾನಪ್ಪ ಈ ಮಣ್ಣಲ್ಲಿ ಕೆಲಸ ಮಾಡೋರಿಗೆ. ಮಣ್ಣಲ್ಲಿ ಕೆಲಸ ಮಾಡೋರ? ಮಣ್ಣಲ್ಲಿ ಕೆಲಸ ಮಾಡೋರಿಗೆ ಕಣೋ ನೀನು ಹುಟ್ಟಿತ್ತು? ಮಣ್ಣಲ್ಲಿ ಕೆಲಸ ಮಾಡೋರು ಮಣ್ಣು ತಿಂದ್ರೆ ಕಣೋ ನಮಗ ಅನ್ನ ಸಿಗೋದು. ಮಣ್ಣಲ್ಲಿ ಕೆಲಸ ಮಾಡೋರು ಮಣ್ಣಲ್ಲಿ ಕೆಲಸ ಮಾಡಿ ದುಡ್ಡಲ್ಲೇ ಕಣೋ ನೀನ್ ಡಾಕ್ಟರ್ ಆಗಿತ್ತು, ಅಮೆರಿಕಾ ಅಮೆರಿಕಾ ಅಂತ ಕನಸು ಕಾಣ್ತಿರೋದು. ಅಯ್ಯೋ ನೀವ್ ಸುಮ್ನಿರ್ರಿ, ಏನ ಮಾತುಗಳು? ಶುಭವಾಗಿ ಮಗ ಮದ್ವೆ ಮಾಡ್ಕೋತೀನಿ ಅನ್ಬೇಕಾರೆ ನೀನ್ ಈ ಕಡೆ ಬಾಮ್ಮ, ನೀವ್ ಈ ಕಡೆ ಬನ್ರಿ, ಸೊಸೆನ ಆಶೀರ್ವಾದ. ಇವಾಗ ಏನ್ ಹೇಳ್ತೀಯ? ಅವ್ರಿಗೆ ಮಾತು ಕೊಟ್ಟಿದ್ದೀನಪ್ಪ, ಬರ್ತೀನಿ ಅಂತ. ಅದಕ್ಕೆ ಹೋಗ್ಲೇಬೇಕಪ್ಪ, ಅಮೆರಿಕ ಹೋಗ್ಲೇಬೇಕು. ಅಪ್ಪ, ನಮ್ ತಂದೆ ಹೇಳ್ತಿದ್ರು ಊರಿಗೆ ಉಪಕಾರ ಮಾಡದೆ ಇರೋನು ಬದುಕಿದ್ರು ಸತ್ತ ಹಾಗೆ ಅಂತ. ಈ ಕ್ಷಣದಿಂದ ನೀನು ನನ್ನ ಪಾಲಿಗೆ ಸಹಜ ಸತ್ತ ಹಾಗೆ. ನಾಳೆ ಏನಾದ್ರೂ ನಾನು ಸಾಧ್ಯ ಅಂತ ಗೊತ್ತಾದ್ರು ನನಗೆ ಕೊಳ್ಳಿ ಇಡೋದಕ್ಕೆ ನೀನು ದಯವಿಟ್ಟು ಬಯವಿಟ್ಟು ಏನು ಅಂದ್ರೆ ಅವನೇ ಬೇಕು ಅನ್ಸಿದ್ರೆ ನೀನು ಕೂಡ ಅವನ ಜೊತೆ ಹೋಗ್ಬಂದು. ಕರ್ಕೊಂಡು ಬರ್ತಾರೆ, ಸ್ವಲ್ಪ ಸಮಾಧಾನ. ಅಯ್ಯೋ ಇನ್ನೇನು ಬಂದೇ ಬಿಡ್ತಾರೆ. ಇಲ್ಲ ಸಮಾಧಾನ, ಮಾಡ್ಬೇಕೀಗ. ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ ಯಜಮಾನ್. ಮೊದಲು ಅವಳನ್ನ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಸ್ವಲ್ಪ ಸಮಾಧಾನ, ಬೇಗ ನಿಧಾನಕ್ಕೆ. ಲಕ್ಷ್ಮಿ ಲಕ್ಷ್ಮಿ. ಮನೆ ಸಮಸ್ಯೆ ಸರಿ ಮಾಡ್ಕೋ, ಆಮೇಲೆ ಊರಿನ ಸಮಸ್ಯೆ ನೋಡ್ಕೊಳ್ಳೋಂತೆ. ಬರ್ತೀನಿ ತಮ್ಮ, ಬರ್ತೀನಿ. ನಡೆಯ, ಇಲ್ಲಿಗೆ ಬಂದು ಸುಮ್ಮನೆ ಸಮಯ ಹಾಳು ಮಾಡಿದೆ. ಈ ಆಸ್ಪತ್ರೆ ಪ್ರಾರಂಭೋತ್ಸವ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ.